ಗಂಗಿ ಬಾರಿ ಗೌರಿ ಬಾರಿ, ಗಂಗಿ ಬಾರಿ ಗೌರಿ ಬಾರಿ, ತುಂಗಭದ್ರೆ ಕಪಿಲೆ ಬಾರಿ, ತುಂಗಭದ್ರೆ ಕಪಿಲೆ ಬಾರಿ, ಕಾಮದೇವಿ ನೀನು ಬಾರಿ ಏನು ತಾಸುಗಳ ಕರೆದರು, ಕಾಮದೇವಿ ನೀನು ಬಾರಿ, ನೀನು ಬಾರೆ, ನೀನು ಬಾರೆ, ಏನು ತಾಸುಗಳ ಕರೆದು, ಏನು ತಾಸುಗಳ ಕರೆದು, ಏನು ತಾಸುಗಳ ಕರೆದು, ಗಂಗೆ ಗೌರಿ ಕಾಮದೇನು ಗಿರಿಜಾ ವಾರಿಜಾ ಜಲಜಾ ಕಮಲ ಏನ್ ಮಾತಾಡ್ತೀರಿ ನೀವು? ಏನು ಗಿರಿಜಾ ವಾರಿಜಾ ಕಮಲ ಐಶ್ವರ್ಯ ಇವ್ರನ್ನೆಲ್ಲ ಕರೆದಾಗ ಹೆಣ್ಣು ಮಕ್ಕಳನ್ನು ಕರೆದದ್ದ ಅಲ್ಲ, ನಮ್ಮ ದನಗಳಿಗೆ ನಾನು ಆ ಹೆಸರನ್ನಿಟ್ಟದ್ದು. ನಮ್ಮ ದನಗಳು ಎಲ್ಲಾದ್ರೂ ಹೋದ್ರೆ ಆ ಹೆಸರು ಹಿಡಿದು ಕೂಗಿದಾಗ ದನಗಳು ತನ್ನಿಂತಾನೇ ಬರ್ತವೆ, ಹಾಗಾಗಿ ಬೇರೆ ಬೇರೆ ಹೆಸರಿಟ್ಟ ನಾನು ವಾರಿಜಾ ಗಿರಿಜಾ ಕಮಲ ವಿಮಲ ಎಲ್ಲ ಹಾಗೆ. ನೋಡಿ ಆ ಹೋರಿ ಅನ್ನೋದು ನಾನು ಅಲ್ಲೇ ಬಿಟ್ಟಿದ್ದೇನೆ, ಅದು ಈ ದನಗಳು ಮೇಯುವಾಗ ಇದು ಆಚೆಂದು ಹೋಗುದು ಖಾಲಿ ದನಗಳಿಗೆ ಮೇಲಿಕ್ಕಂತೂ ಬಿಡುವುದಿಲ್ಲ. ಹಾಗಾಗಿ ದನ ಮೇಯಿಸ್ತಾ ಮೇಯ್ತಾ 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 ಇಷ್ಟು ದೂರ ಬಂದಿದ್ದೇನೆ, ಎಷ್ಟು ದೂರ ಮಾರ್ರೆ ಬರುವುದಂತ ಹೇಳಿದ್ರೆ ಈಗೀಗ ಸರಿ ಬರ್ಲಿಕ್ಕೆ ಆಗುದಿಲ್ಲ. ಯಾರು ಗೊತ್ತಾಯ್ತಾ, ಇವತ್ತಂತೂ ನನಗೆ ಪುರುಷೋತ್ತೇ ಇಲ್ಲ, ಎಲ್ಲರೂ ನನ್ನನ್ನು ಅಲ್ಲಿ ಬಾ ಇಲ್ಲಿ ಬಾ ಅಂತ ಕರೆಯುದು, ಕರೆದು ಕರೆದಲ್ಲಿಗೆ ಎಲ್ಲಿಗಂತ ಹೋಗುದು. ನನ್ನ ವಾಹನ ಒಂದಿತ್ತು, ಅವ ಮೊನ್ನೆ ಸ್ನಾನ ಮಾಡ್ಲಿಕ್ಕೆ ಹೋದವ ಬರಲಿಲ್ಲ ಇಲ್ಲಿ, ಮತ್ತೆ ಯಾರೋ ಇಲ್ಲೆಲ್ಲ ಕಳಿಸಿದ್ರು, ನಿಮ್ಮ ಇಲ್ಲಿ ಸ್ನಾನ ಮಾಡ್ತಾ ಉಂಟು ಇವತ್ತು ಹೊರಡುವ ತರಾತುರಿಯಲ್ಲಿ ಇಲ್ಲ ಅಂತೇಳಿ, ಹಾಗೆ ಅವನು ಉಜ್ಜಿಕೊಂಡು ಉಜ್ಜಿಕೊಂಡಿದ್ದಾನೆ. ಹಾಗಾಗಿ ನನ್ಗೆ ಬರ್ಲಿಕ್ಕೆ ಬಹಳ ತೊಂದರೆ ಆಯ್ತು, ತಾಪತ್ರೆ ಆಯ್ತು, ಹೇಗಾದ್ರೂ ಬಂದು ಮುಟ್ಟಿದ್ದೇನೆ ಗೊತ್ತಾಗ್ಲಿಲ್ವಾ. ನನ್ನನ್ನು ಎಲ್ಲಾದರೂ ರಂಭೋದರ ಅಂತ ಕರೀತಾರೆ, ಆಮೇಲೆ ಗಣಪ ಅಂತ ಕರೀತಾರೆ, ಗಣಪತಿ ಅಂತಲೂ ಕರೀತಾರೆ, ಈಗ ಬೇರೆ ಬೇರೆ ಹೆಸರಿಂದ ನನ್ನನ್ನು ಕರೀತಾರೆ. ಕೆಲವರೆಲ್ಲ ನನ್ನನ್ನು ಪೂಜೆ ಮಾಡ್ತಾ ಇದ್ದಾರೆ, ಅದು ಗೊತ್ತಿಲ್ಲ ನಿಮಗೆ? ಗಜಾನನ ನಂಬೂತಗನಾದಿ ಸೇವಿತಂ ಕಪಿತ ಜಂಬೂಫಲ ಸಾರ ಭಕ್ಷಿತ ಮಾ ಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಅಂತೇಳಿ ವಿಘ್ನ ನಿವಾರಕ ಗಣಪತಿಯೇ ನಾನು, ಅದೆಲ್ಲ ಅಷ್ಟು ಸುಲಭದಲ್ಲಿ ಯಾರಿಗೂ ಗೊತ್ತಾಗುದಿಲ್ಲ. ಗಣಪತಿ ಆದಂತ ನಾನು ವೇಷ ಮಾಡ್ಕೊಂಡು ಬಂದದ್ದು, ಯಾಕಂತೇಳಿದ್ರೆ ಇಲ್ಲಿ ಅದ್ಭುತವಾದಂತ ಒಂದು ಕಾರ್ಯಕ್ರಮ ನಡೀತಾ ಇರೋದನ್ನು ನೀವು ಗಮನಿಸಿರ್ಬೋದಲ್ವೇ. ಶಿವಲಿಂಗವನ್ನು ರಾವಣ ಇಟ್ಕೊಂಡು ಹೋಗ್ತಾ ಇದ್ದಾನೆ, ಬೇರೆ ಅವರ ಕೈಯಿಂದ ತಪ್ಪಿಸಿಕೊಳ್ಳಿಕ್ಕೆ ಬೇಕಾಗಿ ಈ ರೂಪವನ್ನು ಧರಿಸಿಕೊಂಡು ಬಂದಿದ್ದೇನೆ ನಾನು. ಅಲ್ಲಿರ್ಬೇಕಂತ ಶಿವಲಿಂಗ ಒಂದು ವೇಳೆ ಅವನಿದ್ದಲ್ಲಿಗೆ ಹೋದ್ರೆ ಇದರ ಮಹತ್ವ ಹಾಳಾಗ್ತದೆ, ಅದಕ್ಕೆ ಬೇಕಾಗಿ ನಾನು ಈ ವೇಷವನ್ನು ಧರಿಸಿಕೊಂಡಿದ್ದೇನೆ. ಗೊತ್ತಾಗಲಿದ. ಹಾಗಾಗಿ ಗಣಪತಿ ಆದಂತ ನಾನು ಯಾರಿಗೂ ಅನುಮಾನ ಬಾರದ ಹಾಗೆ ಎಲ್ಲರೂ ಪೂಜಿಸುವಲ್ಲಿಗೆ ಹೋಗಿ ಅವರು ಕೊಟ್ಟಂತ ತೀರ್ಥ ಪ್ರಸಾದಕ್ಕೆ ಆಶೀರ್ವಾದವನ್ನು ಮಾಡಿ, ಯಾರು ಭಟ್ರು ಪೂಜೆ ಮಾಡ್ತಾರೋ ಅವರು ಆಶೀರ್ವಾದ ಮಾಡಿ ಆ ಪ್ರಸಾದವನ್ನು ಕೊಡುವಾಗ ಅವರ ತುದಿನಾಲಿಗೆಯಲ್ಲಿ ಬಂದಂತ ಮಾತುಗಳು ಅಮೃತ ವಾಕ್ಯವಾಗಿ ಪರಿಣಮಿಸಲಿ ಅಂತ ಹೇಳ್ತಾ ಇಲ್ಲಿಯವರೆಗೆ ನಾನು ಬಂದಿದ್ದೇನೆ. ಒಬ್ಬ ಒಬ್ಬ ಯಾರೋ ಒಬ್ಬ ಈ ಕಡೆ ಬರ್ತಾ ಇದ್ದಾರೆ ಅಲ್ವಾ? ನಂಗೆ ಬೇಕಾಗಿದ್ದು ಅವನಿ ಅವನಿ, ಹಾಗಾಗಿ ಅವನ ಹತ್ತಿರ ಹೋಗ್ತೇನೆ ನೋಡುವ. ಇಲ್ಲಿಗೆ ಬಂದೆಯಾ
ಬಾಲ ಬಾಲ ಯಾವ್ದು ಹಿಂದಿನ ಬಾಲವಾ ಯಾವ್ದಲ್ವಾ ನೀ ಬಾಲಕ ನಾನು ಬಾಲಕ ನೀ ಸಣ್ಣವ ಅಲ್ಲಿದ್ದವರೆಲ್ಲ ಬಾಲಕರು ನಾನೊಬ್ಬ ಮಾತ್ರ ಬಾಲಕ ಅವರೆಲ್ಲ ಬಾಲಕರು ನೀನೆ ಅದೇ ನಮ್ಮಲ್ಲಿ ಸಣ್ಣ ಸಣ್ಣದೆಲ್ಲ ಉಂಟು ಬಾಲಕ ಬಾಲಕರು ಅಂದ್ರೆ ಸಣ್ಣ ಕರು ಹಾಗೆ ಓ ಬಾಲಕ ನಿನ್ನನ್ನು ಕಂಡಾವಾಗ ಮಾತಾಡಿಸಬೇಕು ನಿನ್ನ ಪರಿಚಯವನ್ನ ತಿಳಿಯಬೇಕು ಎನ್ನುವಂತಹ ತವಕ ಅಧಿಕವಾಯ್ತು ಹೌದಾ ಎಲ್ಲಿಗೋ ಹೊರಟು ನಿಂತ ಬನ್ನಿ ನನ್ನಲ್ಲಿ ಮಾತಾಡಬೇಕೆನ್ನೋ ಉಮೇದುಂಟ ನಿನಗೆ ಯಾವ್ದ ಉಮೇದುಂಟ ಉತ್ಸಾಹ ಉಂಟು ನಿನ್ನ ಪರಿಚಯ ಅಗತ್ಯವಾಗಿ ಬೇಕು ಪ್ರಥಮವಾಗಿ ಎಲ್ಲಿಗೂ ಹೊರಟು ನಿಂತಿರುವಂತ ನೀನು ಯಾರು ಎಲ್ಲಿ ಏನು ಮಾಡ್ತಾ ಇದ್ದೀಯೋ ಅಥವಾ ಎಲ್ಲಿಗೋಗಿ ಹೊರಟವ ನಿನ್ನ ಹೆಸರೇನು ನಿನ್ನ ಅಮ್ಮ ಯಾರು ನಿನ್ನ ಅಪ್ಪ್ಯಾರ ಕುಟುಂಬಕ್ಕೆ ಸಾಲ ಕೊಡುವಷ್ಟು ನಮ್ಮಲ್ಲಿ ಸರಿ ಆಯ್ತು ಏ ಮಾಡಿ ಎಂತದ್ದ ಅದೇನಾದ್ರು ಅದವನು ನಂದು ಸ್ವರ ಒಂದಿ ಅವನು ಮುಂದಿಂದ ನನ್ನ ಆಚೆಬದಿಯಿಂದ ಹೌದಾ ಏ ಮಾಡಿ ಅದಲ್ವಾ ಕುಮ್ಮೆಲ ಸಿಟ್ಟಾದಿಲ್ಲ ಯಾಕ ಅಪ್ಪಯ್ಯ ನನ್ನ ಅಪ್ಪನ ಸುದ್ದಿ ಕೇಳಿದ್ಯಲ್ಲ ನೀನು ಏ ಮಾಣಿ ಅದಕ್ಕಾಗಿ ಸಿಟ್ಟಾಗುವುದೇನು ಮತ್ತೆ ನಾನು ಕೇಳಿದ್ದು ಯಾಕಾಗಿ ಪರಿಚಯಕ್ಕಾಗಿ ಪ್ರಶ್ನೆ ಮಾಡಿದ್ದೇವಿನ ಬೇರೆ ಯಾವ ಉದ್ದೇಶಕ್ಕಾಗಿಯೂ ಅಲ್ಲ ಪರಿಚಯಕ್ಕಾಗಿ ನಿನ್ನ ಪ್ರಶ್ನೆ ಮಾಡಿದ್ದೆ ಅಪರಿಚಿತವಾದಂತಹ ವ್ಯಕ್ತಿಗಳು ನಾವಿರುವರು ಸಂಧಿಸಿದವರಿದ್ದೇವೆ ಏನೋ ಸಂಧಿಸಿದವರಿದ್ದೇವೆ ಅದಕ್ಕಾಗಿ ಪ್ರಶ್ನೆ ಮಾಡಿದವರಿದ್ದೇನೆ ಸಂದುಸಿ ಉಂಟ ಸಂದುಸಿ ಯಾವ ಸಿ ಸಂದುಸಿ ಸಂಧಿಸಿದ್ದು ಸಂಧಿಸಿದ್ದು ನೀನ್ ಎಲ್ಲಿ ಅವನು ನಾನು ಎಲ್ಲಿ ಅವನು ಖಂಡಿತವಾಗಿ ಏಕಕಾಲದಲ್ಲಿ ಒಂದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ನಾವು ಸ್ಪಂದಿಸಿದ್ದೇವೆ ಸಂಧಿಸಿದ್ದೇವೆ ಇನ್ನು ಸ್ಪಂದಿಸಲಿಕ್ಕೆ ಬಾಕಿ ಖಂಡಿತವಾಗಿ ಅದಕ್ಕಾಗಿ ನಿನ್ನ ಪರಿಚಯ ಅರ್ಥವಾಗಿ ಪ್ರಶ್ನೆ ಮಾಡಿದವನಿದ್ದೇನೆ ಓ ಮಾಡಿ ಅದಕ್ಕಾಗಿ ಸಿಟ್ಟನ್ನು ಮಾಡಿಕೊಳ್ಳದೆ ನಿನ್ನ ಹೆಸರೇನು ನಿನ್ನ ತಂದೆಯ ಹೆಸರೇನು ನಿನ್ನ ಅಮ್ಮ ಯಾರು ಎಲ್ಲಿಯವ ಅಂತ ಹೇಳಿದ್ರೆ ಮುಂದೆ ವಿಷಯ ಹೇಳಬಹುದು ವಿವರಿ ಬರೆಲ್ಲರು ಗಣಪತಿ ಗಣಪತಿ ಕಪ್ಪ ಗಪತಿ ವಿವರಿ ಬರೆಲ್ಲರು ಗಣಪತಿ ಪಟಿತನೆ ಭುವಾನಾಕಿತ ಗಂಜುವೇನೆ ಯಾ
ಎಂಬುವನ ಭಾಗ್ಯತ ದಿನ ಗಂಜುವೆನೆ ಭಾಗ್ಯತ ದಿನ ಗಂಜುವೆನೆ ಹೆದರುವೆನೆ ಭಯ ಪಡೆಯನೆ ಗಂಜುವೆನೆ ಮಕ್ಕಳಾಗಲಿಲ್ಲ ಮತ್ತೆ ಯಾರಪ್ಪ ಅಂತ ಹೇಳ್ತಿದ್ಯಲ್ಲ ಆಗಲ್ವೋ ವಿಷಯಕ್ಕಾಗಿ ಪ್ರಶ್ನೆ ಯಾರಪ್ಪ ಯಾರಪ್ಪ ಬೇಡ ಯಾರು ನೀನು ಅಂತ ಕೇಳು ಯಾರು ನೀನು ಓ ಇದೆಯ ನೀನು ಬರೀ ಹೆಡ್ಡ ಧೂಮ ನೀನು ಯಾವ್ದು ಹೆಡ್ಡ ಧೂಮ ನಿನ್ ಹೆಡ್ಡ ಧೂಮ ಘನಗಾಂಪ ನೀನು ಯಾಕ ನೀನೆಂತದ್ದು ಈ ಪ್ರಪಂಚದಲ್ಲಿ ನನ್ನ ಹೆಸರು ಗೊತ್ತಿಲ್ಲದವರೇ ಇಲ್ಲ ಹೌದಾ ಯಾರು ಮಹಾನ್ ವ್ಯಕ್ತಿ ಅಂತ ಆಯ್ತು ಮಹಾನ್ ವ್ಯಕ್ತಿಯ ಮಗನು ನಾನು ಮಹಾನ್ ವ್ಯಕ್ತಿ ಹೌದಾ ಹೌದು ಯಾರು ನೀನು ಗಣಪತಿ ಭಕ್ತ ಗಣಪತಿ ಭಕ್ತ ಗಣಪತಿ ಭಕ್ತ ಓ ಭಟ್ನ ನೀನು ಭಟ್ನ ನೀನು ಭಟ ಅಂತ ಹೇಳ್ಬೇಡ ಭಟ್ರೆ ಭಟ್ರೆ ಟ್ರೇ ಕೊಡು ಟ್ರೇ ಕೊಡು ಭಟ್ರೆ ಭಟ ಅಂತ ಹೇಳ್ಬೇಡ ಭಟ್ರೆ ಭಟ್ರೆ ವಿಪ್ರೋ ವಿಪ್ರೋ ವಿಪ್ರೂಪ್ರೋ ಪ್ರೂಪ್ರೋ ಅಲ್ಲ ವಿಪ್ರೋ 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 ವಿಪ್ ಬರೀ ವಿಪ್ರೋ ಅಂದ್ರೆ ಬೇರೆ ಅರ್ಥ ವಿಪ್ರೋತ್ತಮ ಓ ವಿಪ್ರೋತ್ತಮ ನಮ್ಮ ಕುಟುಂಬವೇ ಅದು ಅದು ಗೊತ್ತದೆ ಗಣಪತಿ ಭಟ್ಟ ಅಂತ ನನ್ನನ್ನೆಲ್ಲರೂ ಕೊಂಡಾಡ್ತಾ ಇದ್ದಾರೆ ಗಣಪತಿ ಭಟ್ಟ ಹೌದು ಅಮ್ಮ ಗೌದಮ್ಮ ಕೂಗಿ ಹೇಳ್ಬೇಡ ನೀನ್ ಸಾಯ್ಲಿಕ್ಕೆ ನೀನು ಭಟ್ಟ ಅಂತ ಹೇಳಿದೀಯ ಮತ್ತೆ ಗೌಡ್ರಮ್ಮ ಗೌಡ್ರಮ್ಮ ಅಂತೀಯಲ್ಲ ನೀನು ನೀ ಹೇಳ್ದಿರ ಅಮ್ಮ ಗೌಡ್ರಮ್ಮ ಎಂತದ್ದು ನೀ ಗೌಡ್ರಮ್ಮ ಗೌಡ್ರಮ್ಮ ಅಲ್ಲ ಮತ್ತೆ ಎಲ್ಲಿ ಬೆಪ್ಪು ತಗಡಿಯ ನೀನು ಕೊಡಿತೇನೆ ಈಗ ಹೋಗಿ ಹೋಗಿ ನಿನ್ನ ಯಾರೋ ಇದನ್ನು ಕಟ್ಕೊಂಡು ಬರ್ಲಿಕ್ಕೆ ಮತ್ತೆಂತದ್ದ ಗೌಡಮ್ಮ ಗೌಡಮ್ಮ ಗೌಡ್ರಮ್ಮ ಅಲ್ಲ ಗೌಡ್ರಮ್ಮ ಅಲ್ಲ ಗೌಡಮ್ಮ ದೇವೇಗೌಡ್ರ ಅಮ್ಮ ಹೇಳಿದ್ದಲ್ಲ ನಾನು ದೇವತೆಗಳಿಗೂ ಹತ್ತಿರವಾಗುವ ನನ್ನ ಅಮ್ಮ ಗೌಡಮ್ಮ ಓ ಗೌಳಮ್ಮ 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 ಅಲ್ಲ ಪುಣ್ಯಾತ್ಮ ಎಲ್ಲಿ ಗ್ರಾಚಾರ ನಂಗೆ ನೀನ್ ಸತ್ಯಲ್ಲ ಮತ್ತೆ ಅಂತ ಗೌಡಮ್ಮ ಗೌರಮ್ಮ ಅಲ್ಲ ಗೌಡಮ್ಮ ಗೌರಮ್ಮ ಸಂದರ್ಭದಾಗ ಗೌರಮ್ಮನ ಆಗ್ತದೆ ಗೌರಮ್ಮ ನಿನ್ನೆ ಎಲ್ಲ ಎಲ್ಲ ನೋಡಬೇಕು ಹೆಂಗಸರು ಎಲ್ಲ ನಮ್ಮ ಅಮ್ಮನ ಹೆಸರು ಹೇಳ್ಕೊಂಡು ಸೀರೆ ಉಟ್ಕೊಂಡು ಹಣೆ ತಿಲಕ ಇಟ್ಕೊಂಡು ಕಪ್ಪು ಬಳೆ ಹಾಕೊಂಡು ಎಲ್ಲ ತಿರುಗ್ತಾ ಇದ್ರು ಹೌದಾ ನಮ್ಮ ಅಮ್ಮ ಅಷ್ಟು ಭಯಂಕರ ಅದೆಲ್ಲ ಕೊಟ್ಟಿದ್ ನೀನೇ ಎಲ್ಲ ಅಲ್ಲ ಅವರವರೇ ತಂದದ್ದು ಹೌದು ಅವರವರೇ ತಂದದ್ದು ನಮ್ಮ ಅಮ್ಮನ ಹೆಸರು ಹೇಳ್ಕೊಂಡು ಅವರವರೇ ಹಾಕೊಂಡು ಹಾಗಾದ್ರೆ ಗೌರಮ್ಮ ಗೌಡಮ್ಮ ನಿನ್ನ ಅಪ್ಪ ಯಾರು ಅಪ್ಪ ಮೆಲ್ಲ ಕೇಳು ಅಪ್ಪ ಯಾರು ಅಂತ ಹೇಳು ನೀ ಅಪ್ಪ ಯಾರು ಅಂತ ಹೇಳು ನನ್ನಪ್ಪ ತಿವಪ್ಪನೋ ಮಾರಾಯ ಸೀರಪ್ಪ ಸೀನಪ್ಪ ಅಲ್ಲ ಸೀನಪ್ಪ ಅವನು ಸೀತಾರಾಮ ಅಪ್ಪ ಇಲ್ಲ ಅವನು ಯಾ ಕಾಣೋದಿಲ್ಲ ಅದೆಂತದ್ದ ಮುಗಿ ಇನ್ನು ಸುದ್ದಿಲ್ಲ ಅವನು ನಾನು ಹೋಗುವಾಗ ಸಿಕ್ತಿಯಲ್ಲ ನಿನ್ನ ಪುಣ್ಯ ಹೇಳ್ಕೊಳ್ತೀನಿ ನೋಡ್ತೀನಿ ನಾನು ಯಾರ ತಿವಪ್ಪ ತಿವಪ್ಪ ಓ ತೀರಪ್ಪ ತೀರಪ್ಪ ಅಲ್ಲ ತಿವಪ್ಪ ಅಂತ ತಿವಪ್ಪ ನಮ್ಮ ಅಪ್ಪನನ್ನು ಒಂದೊಂದು ರೀತಿಯಲ್ಲಿ ಒಂದೊಂದು ಭಕ್ತರೆಲ್ಲ ಇದು ಮಾಡ್ತಾ ಇದ್ದಾರೆ ಏನು ನಮ್ಮಪ್ಪ ಭಯಂಕರ ಅಲ್ಲ ಏನಪ್ಪ ನಮ್ಮಪ್ಪ ಭಯಂಕರ ರಕ್ಕಸನ ರಕ್ಕಸ ಅಲ್ಲ ಮರಿ ಅಪ್ಪ ರಕ್ಕಸ ಅಂದ್ರೆ ಅದ್ಭುತ ಭಯಾನಕ ಇದು ಬಹಳ ನಾನು ಹೇಳಿದ್ದೆ ಭಯಂಕರ ನಮ್ಮಪ್ಪನನ್ನ ಎಲ್ಲೂ ಕೊಂಡ ಆಗ್ತಾ ಇದ್ದಾರೆ ಏನಂದು ನಿಂಗ ಒಂದು ಅಷ್ಟುದ್ದ ಹೇಳಿದ್ರೆ ಅರ್ಥ ಆಗ್ತದ ಅರ್ಥ ಆಗ್ತದೆ ನಮ್ಮಪ್ಪನನ್ನ ಹೇಗೆ ಕೊಂಡಾಗ್ತದೆ ನೋಡುವ ಹೇಳು ನಿರುಪಮ ನಿರಾಲಂಬ ನಿತ್ಯ ನಿರ್ಭಯ ನಿರಾವರಣ ನಿರ್ಮಯ ನಿರ್ಮಲ ನಿರ್ವಿಕಲ್ಪ ನಿಜನಿರ ಸೂಯ ನಿಶ್ಚಿಂತ ನಿರ್ಲೇಪ ನಿರ್ಗುಣ ನಿರಾಧಾರ ನಿತ್ಯ ತೃಪ್ತ ನಿರವದ್ಯ ನಿರ್ಭಿನ್ನ ನಿರ್ದ್ವಂದ ನಿರ್ದೋಷ ನಿರಾಪೇಕ್ಷ ನಿಷ್ಕಾಮಿ ನಿಷ್ಕಲ ನಿರಾಕಾರ ನೀರದ ನಿರಂಕಾರ ನಿರ್ಮಲ ನಿರಾಳ ವಿರೂಪಾಕ್ಷ ಯುತಗಾಯ ಜಿತಗಾಯ ಪುರಮತನ ವರಗತನ ಧೃತಸೋಮ ಗತಗಾಮ ಚಿರಲಿಂಗ ವರಸಂಗ ಶತಿದೂರ ಮತಿಸಾರ ಗಿರಿಯೇಚ ಸ್ಮರಣಾಚ ದುರಿತಾರ ಕರುಣಾಕರ ಪ್ರತಿರಹಿತ ನುತಬೀತ ಶರದಮಯ ಭರಿತಜಯ ವಿತದಗಣ ಚತುರಗುಣ ಸುರರಾಜ ವರತೇಜ ಸಿತಗಳನೆ ಯತಿಮಲನೆ ಶರಣು ಶಂಕರ ಶಿವಪ್ಪ ಶರಣು ಶರಣು ಶಿವಪ್ಪ ಶರಣು ಶರಣು ಶಿವಪ್ಪ ಏ ಮಾಣಿ
ಏನು ಸಾಹಿತ್ಯ ನೀನು, ಏನು ಸಾಹಿತ್ಯ ನೀನು? ಹೀಗೆ ನನಗೆ ಅಡ್ಡ ಕಟ್ಟಿದ್ರೆ ಅನ್ನ ನೀರಿಲ್ಲದ ಸಾಹಿತ್ಯ ತಲ್ವ ಮಾರೋಯ. ನಿನ್ನ ಅಪ್ಪನ ಹೆಸರೇನು ಅಂತ ಆದ್ರೆ ಒಬ್ಬಿಬ್ರಲ್ಲ, ಸಾವಿರ ಸಾವಿರ. ಇನ್ನೂ ಹೇಳಿ ಕುಂತ ಒಂದು ಅಷ್ಟು ಜನ ನಿನ್ನ ಅಪ್ಪ ಇನ್ನೂರು ಉಂಟು ನನಗೆ ಗೊತ್ತಿದೆ. ಈಗ ಹೇಳಬೇಕಂತ ಸುಮ್ಮನೆ ಓ, ಹಾಗಾದ್ರೆ ಇದೆಲ್ಲ ನಿನ್ನ ಅಪ್ಪನ ಹೆಸರು? ಮುಂದಿನ ವರ್ಷಕ್ಕೆ ಕಾಯ್ದಿರಿಸಲಾಗಿದೆ, ಇನ್ನು ಇನ್ನೂರು ಉಂಟು ಇನ್ನು. ಹೌದಾ? ಹೌದು. ನಿನ್ನ ಅಪ್ಪ ಹಾಗೆ ಮತ್ತೆ ಹೀಗೆ ನಮ್ಮ ಕುಟುಂಬವೇ ಆಗಿ ಮತ್ತೊಬ್ಬನನ್ನು ಕೊಂದಾಗ್ತಾ ಇದ್ದಾರೆ. ಅವನಪ್ಪ ನನಗೆ ತಮ್ಮನು ಇದ್ದಾನೆ, ಅವನನ್ನು ತುಂಬಾ ಮಂದಿ ಕೊಂದಾಗ್ತಾ ಇದ್ದಾರೆ. ಏನು ಏನು ಎಂತೆಂತವರೆಲ್ಲ ಕೊಂದಾಗ್ತಾ ಇದ್ದಾರೆ ಮಾರೇ. ಎಂತವ್ರು? ನಿತ್ಯ ಅನ್ನದಾನ ನೀರ್ತಂ ಸಚ್ಚಿದಾನಂದ ವಿಕ್ರಮ್ ಸರ್ವರೋಗ ಮಾರೋದೇವ ಸುಬ್ರಹ್ಮಣ್ಯ ಉಪಾಸ್ಪತೆ ಶಕ್ತಿಯತ್ವ ವಿರೂಪಾಕ್ಷಂ ಶಿಖಿವಾನಂ ಷಡಾನಂ ದಾರುಣಂ ರಿಪ್ರವಗ್ನ ಭಾವಯ ಕುಕುಟಧ್ವಜಂ ಸಿಂಧುರಾರುಣವಿಂದು ಕಾಂತಿವದನಂ ಕೇಯೂರ್ಹಾರ ದಿಭಿ ದಿವ್ಯಯಾಭರಣ ಭೂಷಿತಂ ಸ್ವರ್ಗಾದಿ ಸೌಖ್ಯಪ್ರದಂ ಅಂಬೋಜ ಭಯ ಶಕ್ತಿ ಕುಕುಟಾಧರಂ ದಿವ್ಯಾಂಗ ರಾಘವಜಲಂ ಸುಬ್ರಹ್ಮಣ್ಯ ಉಪಾಸ್ಪತೆ ಅಂತ ಕೊಂಡಾಡುವವರಿದ್ದಾರೆ. ಸಮಯ ಇಲ್ಲ, ಇಲ್ಲದ್ರೆ ನಿಮ್ಮನ್ನ ಯಾರನ್ನು ಮಾತಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಇದೆಲ್ಲ ನಿನ್ನ ಕುಟುಂಬನ, ಇದೆಲ್ಲ ನಿನ್ನ ಕುಟುಂಬವೇನ? ನಮ್ಮ ಕುಟುಂಬ ಬಹಳಷ್ಟು ದೊಡ್ಡದು, ನಾವು ವಿಶ್ವ ಕುಟುಂಬಿಗಳು. ಹೌದಾ? ಆದ್ದರಿಂದ ನಮ್ಮ ಅಪ್ಪನ ಸುದ್ದಿ ಅಮ್ಮನ ಸುದ್ದಿ ಮಾತಾಡುವಾಗ ಬಹಳ ಜಾಗ್ರತೆ ಮಾಡು. ಮಾಣಿ, ನಿನ್ನ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾಯ್ತು, ನೀನು ಯಾರು ಅಂತ ಗೊತ್ತಾಯ್ತು? ಏ ಮಾಣಿ, ಎಲ್ಲಿ ಹೊರಟವ ನೀನು? ನಾನು ಧನ ಮೀಸಲಿ ಹೊರಟದು. ಅಂತ ಗಂಗೆ ಗೌರಿ ವಾರ್ಯ ವಿಮಲ ಜಲಜ ಐಶ್ವರ್ಯ ಏ ಮಾಣಿ ಶಿಲ್ಪ ಬಾ ಬಾ ಏ ಎಲ್ಲ ಇವರೆಲ್ಲ ನಿನ್ನ ಜೊತೆಯಲ್ಲೇ ಇರುವುದೇನ? ಅಂದ್ರೆ ದನಗಳಿಗೆ ನಾನು ಹೆಸರನ್ನು ಇಟ್ಟದ್ದು. ಹೌದಾ? ಒಂದೊಂದು ಹಾಲು ಕೊಡದಲ್ಲಿ ಬಹಳ ಬಹಳ ಶ್ರೇಷ್ಠವಾದ ದನಗಳು, ಆದ್ದರಿಂದ ಒಂದೊಂದಕ್ಕೆ ಒಂದೊಂದು ರೀತಿಯ ಹೆಸರನ್ನು ಇಟ್ಟಿದ್ದೇನೆ. ಆದಿತಪ್ಪ, ಹಾಗಾದ್ರೆ ನೀನು ಗುಂಟಿ ಮೇಯಿಸುವವ? ಗಂಟಿ ಮೇಯಿಸುವ ಅಲ್ಲ, ಆ ಕಡೆ ಆಯ್ತು, ಇಲ್ಲಿ ದನ ಮೇಯಿಸುವ. ಹಾಗೆ ಗಂಟಿ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಗಂಟಿ ಏನು ದನ ಮೇಯಿಸುವವ? ಅಲ್ಲ, ಗೋವನ್ನ ಕಾಯುವವ ಅಂತ ಆಯ್ತು. ಏ ಗೋಪಾಲ, ಏ ಗೋಪಾಲ, ಏ ಗೋಪಾಲ, ಗೋಪಾಲ ಹೆರಂಜಲ್ ಇದ್ದಾರೆ ಗೋಪಾಲಕ, ಗೋಗಳನ್ನು ಪಾಲನೆ ಮಾಡುವ. ನಿನ್ನ ವಿಷಯ ಇಂತಾಯ್ತು, ಹಾಗಂತ ನಾನು ಯಾರು ಅಂತ ಗೊತ್ತಾಯ್ತ? ನೀನು ಯಾವನು? ಯಾವನು ಅಂತ ಕೇಳಿದ್ರು ಜಾಗ್ರತೆ, ನನ್ನ ವಿಷಯ ಗೊತ್ತಾಗಿಲ್ಲ. ನಿನ್ನ ವಿಷಯ ಅದ ಯಾವ್ದು? ಆಗ ತಿಂದದನ್ನು ವಾಂತಿ ಮಾಡಿದ್ರೆ ಅದಲ್ವಾ ಭಯಂಕರ ಅಂತ ಹೇಳಿತ್ತು. ಭಯಂಕರ ಬೀಭತ್ಸಕ ಅದ್ಭುತ ಭಯಾನಕ ರೋಮಾಂಚನ. ಖಂಡಿತವಾಗಿ ಸಾಮಾನ್ಯವಾದಂತಹ ವ್ಯಕ್ತಿ ನಾನಲ್ಲ. ನನ್ನ ಪುರವೆಲ್ಲ ಗೊತ್ತು, ಸುವರ್ಣ ಲಂಕಾ ಪಟ್ಟಣ. ನೀನು ಸುವರ್ಣರ ಕುಟುಂಬದವರ? ಅದು ನೀನು ಸತ್ತವನ ಸುವರ್ಣರ. ಅದಲ್ವಾ ಬಂಗಾರದ ಪುರ, ಅದುವೇ ಲಂಕಾಪುರ. ಹೌದಾ? ಅಲ್ಲಿಯ ಸರ್ವಾಧಿಕಾರಿ ದಶಕಂಠ ನಾಮಕ ನಾನು. ಯಾರು? ನಾನು. ನೀನು ದಶಕಂಠ? ಮನುಷ್ಯನೋ ರಾಕ್ಷಸನೋ ನೀನು? ಅದ ದುಷ್ಕಂಠ. ದಶಕಂಠ ಮನುಷ್ಯ ಅಲ್ಲ. ಏಯ್, ನನ್ನ ಅಪ್ಪ ಯಾವ್ದ ದುಷ್ಕಂಠ ಅದಲ್ವಾ ದಶಕಂಠ ರಾವಣ. ದಶಕಂಠ ಅಂದ್ರೆ ಏನು ಪುಣ್ಯಾತ್ಮ? ಹತ್ತು ತಲೆ ಉಳ್ಳವ ಅಂತ. ಹತ್ತು ತಲೆ? ಹತ್ತು ತಲೆ ಉಳ್ಳವನ? ಮತ್ತೆ ಹತ್ತು ತಲೆ ಹೇಗೆ ಪುಣ್ಯಾತ್ಮ? ನಿನ್ನ ಕಣ್ಣುಂಟಲ್ಲ ನೋಡು, ಹತ್ತು ತಲೆ ಅಂತ ಹೇಳಿದ್ರೆ ಹೀಗಲ್ಲ. ಹೌದು, ನಿನ್ ಕಣ್ ಕಾಣ್ತದ ಈಗ ನೋಡು. ಆಚೆಯಿಂದ ನಾಲ್ಕು, ಈಚೆಯಿಂದ ನಾಲ್ಕು, ಮಧ್ಯದಲ್ಲಿ ಒಂದಾದ್ರೆ ಒಂಬತ್ತು ಆಗ್ಲಿಲ್ವಾ? ಅದು ಜೋಡಿಸುವುದಾದ್ರೆ ಮಾತ್ರ ನಮ್ಮದ್ದಾಗಲ್ಲ, ಹುಟ್ಟಿ ಬಂದದ್ದ. ಹುಟ್ಟಿ ಬರುವಾಗಲೂ ಒಂದು ಆ ಕಡೆಯಿಂದ ಆರು, ಈ ಕಡೆಯಿಂದ ನಾಲ್ಕಾದ್ರೆ ಒಂದು ಬದಿ ವಾಲುವುದಿಲ್ವಾ? ಮಧ್ಯದಲ್ಲಿ ಒಂದು ಸೀಲ್ ಮಾಡಿಟ್ಟ, ಆಚೆ ನಾಲ್ಕು ಈಚೆ ನಾಲ್ಕು, ಮಧ್ಯದಲ್ಲಿ ಒಂಬತ್ತು ಆಗುದಿಲ್ವಾ? ಆಚೆ ನಾಲ್ಕು ಈಚೆ ನಾಲ್ಕು ಅಲ್ಲ ಪುಣ್ಯಾತ್ಮ, ಸರಿಯಾಗಿ ಒಂದರ ಮೇಲೆ ಒಂದು, ಒಂದರ ಬೆನ್ನಿಗೆ ಒಂದಿದ್ದದ್ದು. ಅದು ಯಾಕೆ? ಮಧ್ಯದಲ್ಲಿ ಒಂದಾದ್ರೆ ಅದಕ್ಕೆ ಮೂಗಿನ ಹೊಟ್ಟೆ ಎರಡು ಉಂಟು, ಕಿವಿ. ಹೌದಲ್ಲ, ನಿನಗೆ ಅಷ್ಟೆಲ್ಲ ಸಮಸ್ಯೆ ಬೇಡ. ದಶಕಂಠ ನಾನಿಲ್ಲೇ ಇದ್ದೇನೆ, ನೀನು ಕೇಳುವವ ನೀನಿಲ್ಲೇ ಇದ್ದೀಯ. ನಿನ್ನ ದೃಷ್ಟಿಯೂ ಸರಿ ಉಂಟು, ನನ್ನ ತಲೆಯೂ ಸರಿ ಉಂಟು. ಸರಿಯಾಗಿ ಒಮ್ಮೆ ನಿಂತು ನೋಡು. ನೋಡುವಾಗ ಹತ್ತು ಕಾಣ್ತದೆ, ಆದ್ರೆ ಸಮತೋಲನವನ್ನು ಹೇಗೆ ಕಾಪಾಡಿಕೊಳ್ತೇನೆ? ನಾವು ಹೇಗೆ ಬೇಕಾದ್ರೂ ಕಾಪಾಡಿಕೊಳ್ತೇನೆ. ಈಗ ಹತ್ತು ತಲೆಗೆ ಇಪ್ಪತ್ತು ಮೂಗಿನ ಹೊಟ್ಟೆ ಉಂಟು. ಏ ಅದೆಲ್ಲ ಹಾಗಾಗುವುದೇ ಇಲ್ಲ. ಹುಟ್ಟುತ್ತ ಬರುವಂತಹ ಬಂದಿರುವಂತಹ ನನ್ನ ತಲೆ ಒಂದು ಪುಣ್ಯಾತ್ಮ. ಏನಾಯ್ತ? ಈಗ ಹತ್ತು ತಲೆ ಉಂಟಲ್ವ, ಹತ್ತು ತಲೆಗೆ ಇಪ್ಪತ್ತು ಕಣ್ಣುಗಳು ಉಂಟು, ಇಪ್ಪತ್ತು ಬಾಯಿ ಉಂಟು, ಇಪ್ಪತ್ತು ಮೂಗಿನ ಹೊಟ್ಟೆ ಉಂಟು. ಕಿವಿ ಎಷ್ಟಿರುವುದಾ? ಏ ಇಪ್ಪತ್ತು ಬಾಯಿ ಇಲ್ಲ, ಇದ್ದದ ಹತ್ತೆ ಬಾಯಿ. ಹತ್ತೆ ಬಾಯ? ಒಂದ್ ಮೇಲ್ ತುಟಿ, ಒಂದ್ ಕೆಳಗ್ ತುಟಿ. ಅದು ಬಾಯಿ ಅಂತ ಆಗುದಿಲ್ಲ, ಅದು ತುಟಿ. ಹೌದು. ಕಿವಿ ಎಷ್ಟ? ಕಿವಿ ಎಷ್ಟು? ಕಿವಿಯ ನಿನಗೆ ಎಷ್ಟು ಕಾಣ್ತದೆ? ಅಲ್ಲ, ನಂಗೆ ಕಾಣ್ ಗೊತ್ತಾಗುದಿಲ್ಲ, ನೀ ಒಳಗೆ ಹಾಕೊಂಡಿದ್ದೀನಿ. ಇಪ್ಪತ್ತೇ ಇರುವುದು, ಇಪ್ಪತ್ತೇ ಇರುವುದು.
ಅದೇ ಇಪ್ಪತ್ತಿರ ಅದು ನೀನು ಸರಿ ದೃಷ್ಟಿ ಇಟ್ಟು ನೋಡು ಗೊತ್ತಾಗ್ತದೆ ನನಗೆ. ಒಂದು ಇಲ್ಲಿ ಕಿವಿ ಆಯ್ತು ಮತ್ತೆ ಒಂಬತ್ತು ತಲೆ ಮತ್ತು ಇಲ್ಲಿ ಒಂದು ಕಿವಿ ಆಯ್ತು. ಅದು ಹಾಗಾಗುವುದಿಲ್ಲ. ತಲೆ ಅಂತ ಪೂರ್ಣ ಆಗಬೇಕು ಅಂತ ಆದ್ರೆ ಎರಡು ಕಿವಿ ಉಂಟೇ ಉಂಟು. ಸರಿ ಹಾಗಾದ್ರೆ ಈ ವಿಷಯದಲ್ಲಿ ನಾವಿಬ್ರು ಚರ್ಚೆಗೆ ಹೋಗುದು ಅಲ್ಲ, ಚರ್ಚೆ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ನಾನು ಚರ್ಚೆಗೆ ಹೋಗುದೇ ಇಲ್ಲ. ಯಾಕೆ ಹೇಳು? ಪ್ರತ್ಯಕ್ಷ ನಾನೇ ನಿನ್ನ ಸಮ್ಮುಖ ಇದ್ದೇನೆ. ಮಾಣಿ ಅಷ್ಟು ಸುಲಭ ಅಂತ ಬಾಳಿಸ್ಕೊಳ್ಬೇಡ ನೀನು. ಏ ಅಷ್ಟಕ್ಕೆ ಮುಕ್ತಾಯ ಆಗ್ಲಿಲ್ಲ. ನನ್ನ ಅಪ್ಪ ಯಾರು ಕೇಳ್ತೀಯ? ವಿಶ್ವವಸು ಮಹಾಬ್ರಾಹ್ಮಣ. ನಿಮ್ಮಪ್ಪ ಮಹಾಬ್ರಾಹ್ಮಣ, ಅಮ್ಮ ಅಲ್ಪ ಬ್ರಾಹ್ಮಣ. ಅದಲ್ವಾ ನನ್ನಮ್ಮ ಕೈಕಸೋ ದೇವಿ. ಓ ನಿನ್ನಮ್ಮ ಕೈಪಸೆ ದೇವಿಯ? ಕೈಪಸೆ ಕಾಲಂತದ್ದು ಕೈಪಸೆ. ಅದಲ್ವಾ ಕೈಕಸೋ ದೇವಿ. ಅವರಿರುವರ ಸುಕುಮಾರ ದಶಕಂಠ ನಾನು. ಏ ಮಾಣಿ, ಹಾಗಂತ ಇಲ್ಲಿ ನಿನ್ನನ್ನು ಸಂಧಿಸಿದ್ದೇನೆ ಯಾಕಾಗಿ? ಕುಟುಂಬವೇ ರಕ್ಕಸ ಕುಟುಂಬ ಮಾರೇ. ಏ ಮಾಣಿ, ಮನುಷ್ಯನೋ ರಾಸ್ಕಸನೋ? ಏ ರಾಸ್ಕಸ ಅಲ್ವಾ, ರಕ್ಕಸ ರಸ್ಕಸ. ನಿನ್ನಿಂದ ಒಂದು ಕೆಲಸ ಆಗಬೇಕು. ಏನು ಈಗ ನೋಡು? ಇದೆಲ್ಲಿ ಮಾರೆ? ಎಂತದ ಇದೆಲ್ಲಿ? ಇದ್ ನಮ್ಮನೆ ಕಡಿಯೋಕಲ್ ಕರು ಉಂಟಲ್ಲ ಮೇಲಿದ್ದದ್ದು ಅಲ್ವಾ? ಎಲ್ಲ ಮಸಾಲೆ ಆರ್ದಾದ್ಮೇಲೆ ಆ ಕಡಿಯೋಕಲ್ ಇಷ್ಟು ಕರುವ ಮೇಲಿಂದ ತೆಗೆದು ಹೀಗೆ ಸೀಟಿ ತೆಗೆದ. ಅದಲ್ವಾ ಕಡೆವಕಲ್ಲ? ಇದು ಪರಶಿವನ ಆತ್ಮಲಿಂಗ. ಓ ಹಾ, ಪರಶಿವನ ಪರಶಿವ. ನನ್ನ ಆರೋಗ್ಯ ದೇವನ ಆತ್ಮಲಿಂಗ. ಸರಿ ಆಯ್ತು. ನೋಡಿದ್ಯ ಎಷ್ಟುವರೆಗೆ? ಇಲ್ಲ. ಏ ಮಾಣಿ, ಕೊಡಿಬಿಡಿ ಹೋಗ್ಲಿಕ್ಕುಂಟು ಅಂತ ಮಾಡಿದ್ರೆ ಜಾಗ್ರತೆ ನೋಡು. ಈ ಆತ್ಮಲಿಂಗವನ್ನ ನೀನ್ ಹಿಡ್ಕೊಳ್ಬೇಕು. ಇದು ಯಾಕಾಗಿ ಕೇಳ್ತೀಯೋ? ಇದು ಸಂಧ್ಯಾಕಾಲ, ಪ್ರತಿನಿತ್ಯವೂ ಸ್ನಾನವನ್ನ ಪೂರೈಸಿ. ಸಂಧ್ಯಾ? ಏ ಸಂಧ್ಯಾ, ನಿನ್ನ ಅತ್ತೆ ಮಗಳ ಅವಳ ಸಂಧ್ಯಾ ಇಲ್ಲ ಬರ್ತೀನಿ ಅಂತ ಹೇಳಿದಾಳ ನಿನ್ನ ಅತ್ತೆ ಮಗಳ ಅವಳು? ಅಲ್ಲ ಸಂಧ್ಯಾ ಅಂದ್ರೆ ಅಲ್ವೋ ಸಂಧ್ಯಾಕಾಲ. ಸಂಜೆಯ ಹೊತ್ತು ಒಂದನ್ನ ಬಿಟ್ಟು ಮತ್ತೊಂದು ಕಾಲಕ್ಕೆ ಸಂಧಿಸುವ ಕಾಲ, ಅದಕ್ಕೆ ಸಂಧ್ಯಾಕಾಲ ಅಂತ ಹೇಳುವುದು. ಏ ಮಾಡಿ, ಈ ಕಾಲದಲ್ಲಿ ಸ್ನಾನವನ್ನು ಮಾಡಬೇಕು, ಶಿವನನ್ನ ಪೂಜಿಸಬೇಕು, ಅಲ್ಲಿಯವರೆಗೆ ಈ ಆತ್ಮಲಿಂಗವನ್ನ ಹಿಡ್ಕೊಳ್ಬೇಕು. ಯಾಕಾಗುದಿಲ್ವಾ? ನಾನು ಬೇರೆಯವರ ಲಿಂಗವನ್ನು ಹಿಡಿಯುವುದೇ ಇಲ್ಲ. ಅದು ನಿನ್ನ ಕೈಯೇ ಸೀಮಿತ. ಯಾಕೆ ಇಳಿಬೇಕು ಇವತ್ತು? ಅದ್ರ ಅಳತೆ ನಿನಗೆ ಗೊತ್ತಿಲ್ಲ, ನಾನು ಇಳಿದಿಲ್ಲ. ಏ ಮಾಡಿ ಇವತ್ತು ಇಳಿಬೇಕು ಯಾಕೆ ಕೇಳು? ಇದು ಕೆಳಗಿಡುವ ಹಾಗಿಲ್ಲ. ಒಮ್ಮೆ ಭೂಸ್ಪರ್ಶವಾಯಿತು ಅಂತಾದ್ರೆ ಇದು ಅಲ್ಲೇ ಸ್ಥಾಪಿತವಾಗುತ್ತದೆ, ಲೀನವಾಗುತ್ತದೆ. ಆದ್ದರಿಂದ ಸ್ನಾನವನ್ನು ಪೂರೈಸಿ ಬರುವವರೇ ಹೇಳ್ಕೊಳ್ಬೇಕು. ಆ ಕಾರ್ಯವನ್ನು ಮಾಡಿದೆಯಂತಾದ್ರೆ ನಿನಗೇನು ಬೇಕು, ಎಷ್ಟು ಬೇಕು, ಯಾವಾಗ ಬೇಕು, ಎಷ್ಟೊತ್ತಿ ಬೇಕು ಕೇಳುವುದೆಲ್ಲವನ್ನು ಕೊಡ್ತೇನೆ. ನನಗೆ ಕೇಳಿದ ತಿಂಡಿಯನ್ನೆಲ್ಲ ಕೊಡ್ತೀಯ ನೀನು? ಏನ್ ಬೇಕು ಕೇಳ. 10-20 ಕಟ್ಟು ಕಬ್ಬು ಬೇಕು. ಕಬ್ಬ? ಅದ್ಯಾಕ? ನನಗೆ ಬಹಳ ಇಷ್ಟ ಕಬ್ಬು ಅಂತ ಹೇಳಿ. ಒಂದ್ ಎಷ್ಟು ಬೇಕು? ಆಮೇಲೆ ಒಂದು 100-200 ಮೋದಕ ಬೇಕು. ಮೋದಕ? ಆಮೇಲೆ 100-200 ಕಡುಬು ಬೇಕು. ಕೊಡುವ? ಕೊಡ್ಬೇಕು ನಿನಗೆ. ಕಡುಬು ಅಲ್ಲಲ್ಲ, ಈ ಕಡುಬು ಅಲ್ಲ, ಕೊಟ್ಟೆ ಕಡುಬು. ಕೊಟ್ಟೆ ಕಡುಬು ಎಷ್ಟು ಬೇಕು? ಯಾಕಂದ್ರೆ ಮೂಡೆ ಅಂತ ಹೇಳು. ಆದೀತು, ಅದೆಷ್ಟು ಬೇಕು? ಆಮೇಲೆ ಅದೊಂದು 100 ಇರಲಿ. 100? ವ್ಯಾಪಾರ ಉಂಟು ಅಲ್ಲ ಪುಣ್ಯಾತ್ಮ. ನನಗೆ ತಿನ್ಲಿಕ್ಕೆ ಅಷ್ಟು ತಿಂತೀಯಾ? ಅಷ್ಟು ಅಲ್ಲ, ಅಷ್ಟನ್ನು ತಿಂತೇನೆ. ನೀವು ಒಬ್ಬನೇ? ಒಬ್ಬನೇ. ಆಮೇಲೆ ಎಳ್ಳುಂಡೆ ಬೇಕು. ಎಳ್ಳುಂಡೆ? ಎಳ್ಳುಂಡೆ ಅಲ್ಲ, ಇಲ್ಲೇ ಉಂಡೆ ಬಂದು. ಎಲ್ಲಿ? ಇಲ್ಲಿ. ನನಗೆ ಸಿಗ್ಲಿಲ್ಲ. ಸಿಗ್ಲಿಲ್ಲ, ದೋಸೆ ತಿಂದಿಯಲ್ಲ. ಇಲ್ಲಪ್ಪ, ಏನು ನನಗೆ ಸಿಗ್ಲಿಲ್ಲ. ಮತ್ತೆ ನೋಡು, ಅದಲ್ಲ ಎಳ್ಳುಂಡೆ. ಎಳ್ಳುಂಡೆ ಅದೆಷ್ಟು ಬೇಕು? ಅದೊಂದು 200 ಇರ್ಲಿ. 200? ಏ ಸತ್ತು ಮಾಣಿ, ಅದು ನಿನ್ನ ಕುಟುಂಬದವರಿಗೆಲ್ಲ ದಾನ ಮಾಡ್ತೇನೆ ಅಂತ ಹರಕೆ ಉಂಟೇನು? ನಿನಗೆ ಆಗುದಾದ್ರೆ ಆಗ್ತದೆ ಅಂತ ಇಲ್ಲದ್ರೆ ನಾನು ಹೊರಟೇನೆ. ಏ ಮಾಣಿ, ಆಯ್ತು ಕೊಡ್ತೇನೆ. ಮತ್ತೇನ್ ಬೇಕು? ಇಷ್ಟೆಲ್ಲ ಕೊಟ್ಟರೆ ನೀನು ಹೇಳಿದಂತ ಇಲ್ಲಿಂಗವರು ನಾನು ಇಟ್ಕೊಳ್ತೇನೆ. ಹೌದಾ ಮಾಣಿ? ಖಂಡಿತವಾಗಿ ನಿನ್ನ ಪಾಲಿಬೇಕಾದ್ದನ್ನೆಲ್ಲ ನಾನು ಕೊಡ್ತೇನೆ. ಸ್ನಾನವನ್ನು ಮಾಡಿ ಬರುವವರೆಗೆ ಈ ಆತ್ಮಲಿಂಗವನ್ನು ಹಿಡ್ಕೊಂಡಿರ್ಬೇಕು. ಆದ್ರೆ ಒಂದು ನಿಬಂಧನೆ ಉಂಟು. ಏನ್ ನಿಬಂಧನೆ? ನಾನು 3 ಸಲ ಕೂಗಿ ಕರೀತೇನೆ. 3 ಸಲ ಕೂಗಿ ಕರೆದಾಗ ನೀನು ಬಂದು ಈ ಲಿಂಗವನ್ನು ಇಟ್ಕೊಳ್ಬೇಕು. ಒಮ್ಮೆ ಬರು ತಡ ಆಯ್ತು ಅಂತ ಆದ್ರೆ ಲಿಂಗವನ್ನು ಬಿಸಾಡಿ ನಾನು. ಯಾವ ಕಾರಣಕ್ಕೂ ಆ ಕಾರ್ಯ ಮಾಡಬಾರ್ದು. ಯಾರ ಲಿಂಗದ್ರೆ ನನಗೇನ? ಒಮ್ಮೆಯಲ್ಲಿ ಆದ್ರೂ ಹಾಗ ಮಾಡಿದೆ ಅಂತ ಆದ್ರೆ ನಿನ್ನ ಕೈ ಕಾಲು ನಿನ್ನ ತಲೆ ಕಡಿದು ಬಿಸಾಕ್ತೇನೆ. ಮನುಷ್ಯನೋ ರಾಸ್ಕಸನೋ? ಅಲ್ವಾ ರಕ್ಕಸ. ಆದಷ್ಟು ಬೇಗ ಬರ್ತೇನೆ. ಬರುವುದ್ರ ಒಳಗೆ ಲಿಂಗವನ್ನ ಕೆಳಗಿಟ್ಟಿಯ ನಿನ್ನ ತಲೆ ಕೆಳಗೆ ಬೀಳ್ತದೆ. ಆತ್ಮಲಿಂಗ ಗಟ್ಟಿಯಾಗಿ ಇಟ್ಕೋ. ಎಷ್ಟು ಭಾರವ? ಎಲ್ಲುಂಟ ಭಾರ ಉಂಟ? ಇಷ್ಟು ಭಾರ ಅಂತ ನೀನು ಎಡ ಕೈ ಇಟ್ಕೊಂಡಿದ್ಯಲ್ಲ ಪುಣ್ಯಾತ್ಮ. ಅದೇ ವಿಶೇಷ. ಏ ಮಾಣಿ, ನಿನಗಿದು ಭಾರ ಖಂಡಿತ? ನಿನಗಿದು
ಭಾರ ಭಾರ ಕಂಡಿತ್ತು, ಭಯಂಕರ ಭಾರ. ಹೌದಾ? ಹಾಗಾದ್ರೆ ನನಗೆ ಯಾಕೆ ಕಾಣಲಿಲ್ಲ? ಭಾರ ಕಾಣಬೇಕು ಅಂತಾದ್ರೆ ಶಿವನ ಸ್ತುತಿ ಮಾಡ್ಬೇಕಾ? ಹೌದಾ, ಶಿವನ ಕುರಿತು ಹಾಗೆ ಭಜನೆ ಮಾಡ್ಬೇಕು. ನಿನ್ನ ಭಜನೆ ಗೊತ್ತಾ? ಯಾವ ಭಜನೆ? ಯಾವ ಭಜನೆ ಗೊತ್ತ ನಿನ್ಗೆ? ಗೊತ್ತಿಲ್ಲ. ಗೊತ್ತಿಲ್ವಾ? ಶಿವನನ್ನ ಆರಾಧಿಸಬೇಕು, ಪರಶಿವನನ್ನ ಧ್ಯಾನಿಸಿದ್ದೆ ಹೌದು ಅಂತಾದ್ರೆ ಆತ್ಮಲಿಂಗ ಭಾರ ಆಗುದಿಲ್ಲ. ಹಾಗಾದ್ರೆ ಶಿವನಾಮ ಹೇಳ್ತೀಯ? ಶಂಕರ ಶಂಕರ ಪರಮೇಶ್ವರ ಪರಮೇಶ್ವರ ಕುಂಡಮಾಲ ಕುಂಡಮಾಲ ಶೂಲಪಾಣಿ ಶೂಲಪಾಣಿ ಗಂಗಾಧರ ಗಂಗಾಧರ ಕೈಲಾಸ ವಾಸನೆ ಕೈಲಾಸ ವಾಸನೆ ವಾಸನೆ ನೀ ಸತ್ತವ ಕೈಲಾಸ ವಾಸನೆ ಗೌರಿ ವಲ್ಲಭ ಗೌರಿ ವಲ್ಲಭ ಗಿರಿಜಾಪತೆ ಗಿರಿಜಾಪತೆ ಓಂ ನಮ ಶಿವಾಯ 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 ಅಂದ್ರೆ ಹಾಗೆ ಒಂದು ನಿಬಂಧನೆ, ನಾನು ಮೂರ್ ಸಲ ಕೂಗಿ ಕರೀತೇನೆ, ಮೂರ್ ಸಲ ಕೂಗಿ ಕರೆದಾಗ ನೀನು ಬಂದು ಲಿಂಗವನ್ನು ಇಟ್ಕೊಳ್ಬೇಕು. ಖಂಡಿತ. ಇಲ್ಲದ್ರೆ ನಾನು ಬಿಸಾಕಿ ಹೋಗ್ತೇನೆ. ಖಂಡಿತವಾಗಿ ಬರ್ತೇನೆ. ಆಯ್ತು, ತಡ ಮಾಡುವುದಿಲ್ಲ. ಒಳಗೆ ಇಟ್ಟೆ ಅಂತ ಅಂದ್ರೆ ನಿನ್ನ ತಲೆ ಕಡಿತೇನೆ. ಬರುವುದರೊಳಗಡೆ ಈ ಲಿಂಗ ಸಿಗದಾಗಿ ನಾನು ಮಾಡಬೇಕು. ಲಿಂಗವನ್ನು ಇಟ್ಕೊಂಡೋದ್ರೆ ಕೈಲಾಸದಕ್ಕೆ ಮಹತ್ವ ಬರುವುದಿಲ್ಲ. ಆದ್ರಿಂದ ಸರಿ, ಅವ್ರು ಹೋಗ್ತಾ ಇದ್ದಾರಲ್ಲ. ಭಾರವಾದು ಲಿಂಗ ಸನೆಯಲ್ಲಿ ಖಡ ಬರುವೆ ಎಂದೊರೆದ ಬೇಗ ಬಾಬಾರೆ ಭಾರ ತಡ್ಕೊಳ್ಳಿಕ್ಕಾಗುದಿಲ್ಲ. ಎರಡನೇ ಬಾರಿ ರಾವಣ ಎಂದು ಕರೆದ ಮೂರನೇ ಬಾರಿ ರಾವಣ ಬಾರೋ ಎಂದ ಬಾರಾದು ಲಿಂಗ ಕರುಣೆ ತೋರೆಂದ ಮಹಾಬಲೇಶ್ವರ
ಶಿವನ ಆತ್ಮಲಿಂಗವನ್ನು ಪೂಜೆ ಮಾಡಬಹುದಾದಂತಹ ಭಾಗ್ಯ
ಮಗನೆಂಬ ಹಾಗೆ ಆ ಭಾಗ್ಯ ನನ್ನಮ್ಮನಿಗೆ ಇಲ್ಲದಾಯ್ತು. ಮಾತಿಗೆ ತಪ್ಪಿದ ಮಗನಾದೆ ನಾನು. ನಿನ್ನ ಆತ್ಮಲಿಂಗವನ್ನ ಪೂಜಿಸುವಂತ ಬಗೆ ಇನ್ನೆಂದು ದೇವ ಇನ್ನೆಂದು. ಯೋಚಿಸಬೇಡ ಮಗು, ನಿಷ್ಕಲ್ಮಶವಾದ ಭಕ್ತಿಯಿಂದ ಯಾರು ನನ್ನನ್ನು ವಧಿಸುತ್ತಾರೋ ಅವರ ಹೃದಯಾಲಯದಲ್ಲೇ ಕೈಲಾಸ ಮಾರ್ಪಡುತ್ತಾಗುತ್ತೆ. ನಿತ್ಯ ಬಂದು ಪೂಜಿಸುವುದಕ್ಕೆ ಈ ಸ್ಥಳದಲ್ಲಿ ಅಮ್ಮನಿಗೆ ಪ್ರಥಮ ಪೂಜೆ ಆಗಲಿ ಅದನ್ನು ಅನುಭವಿಸಿದ್ದೇನೆ. ಮಾತು ಭಕ್ತಿ ನಾನೊಂದು ಎಣಿಸಿದರೆ ದಾ ಶಿವ ತಾನೊಂದು ಬಗೆದನು ಎಂಬ ಹಾಗೆ, ದಿವ ಶಾಂತ್ ತಾನೊಂದು ಎಣಿಸಿದ್ರು ಎಂಬ ಹಾಗೆ, ಆತ್ಮಲಿಂಗವನ್ನು ಪೂಜೆ ಮಾಡಬಹುದಾದಂತಹ ಭಾಗ್ಯವನ್ನು ನನ್ನಮ್ಮನಿಗೆ ಒದಗಿಸಿ ಕೊಡಬೇಕು ಎಂಬ ಕಾರಣಕ್ಕಾಗಿ ದಶಕಂಠನ ಇಷ್ಟರವರೆಗಿನ ಪ್ರಯತ್ನ ಎಲ್ಲ ನಿಷ್ಫಲವಾಗಿ ಹೋಯಿತು ಎಂಬಲ್ಲಿಗೆ ಪೂರ್ಣ ನಿರಾಸೆ ಅಲ್ಲ, ನನ್ನ ಶಿವನೇ ಆಡಿರುವಬಹುದಾದಂತಹ ಮಾತು. ಈ ಭುವಿಯಲ್ಲಿ ನೆಲೆಗೊಂಡ ಪರಿಣಾಮವಾಗಿ ಭೂ ಕೈಲಾಸ ಇದಾಗುತ್ತದೆ. ಇಲ್ಲಿ ನೆಲ ನಿಂತಹ ಶಿವನ ಆತ್ಮಲಿಂಗಕ್ಕೆ ಪ್ರಥಮ ಪೂಜೆ ನಮ್ಮನಿಂದ ಆಗಬೇಕು ಅಂತಾದ್ರೆ ಆ ಒಂದು ಮಹಾಭಾಗ್ಯವಾದರೂ ನನ್ನ ಪಾಲಿಗೆ ಸಿಕ್ಕಿದೆಯಲ್ಲ. ಸರಿ, ಅದಕ್ಕಾಗಿ ನೇರವಾಗಿ ಲಂಕಾಪಟ್ಟಣವನ್ನು ಸೇರಿ ನನ್ನಮ್ಮನಿಗೆ ವಿಷಯವನ್ನು ಮುಟ್ಟಿಸಿ ಮಾತೆಯನ್ನು ಕರೆದುಕೊಂಡು ಮಾತೆಯ ಜೊತೆಯಲ್ಲಿ ತಮ್ಮಂದಿರನ್ನ ತಂಗಿಯನ್ನು ಕೂಡಿಕೊಂಡು ಮತ್ತೆ ಈ ಗೋಕರ್ಣ ಅರ್ಥಾತ್ ಭೂ ಕೈಲಾಸಕ್ಕೆ ಬಂದು ಶಿವನ ಆತ್ಮಲಿಂಗವನ್ನು ಪೂಜೆ ಮಾಡಬೇಕು. ಅದಕ್ಕಾಗಿ ಆದಷ್ಟು ಬೇಗ ಲಂಕಾಪಟ್ಟಣ ತೆರಳಿದ್ದೇನೆ.